ಹಾಸನ ಜೆಡಿಎಸ್ ಟಿಕೆಟ್ ಸ್ವರೂಪ್ಗೆ ಫಿಕ್ಸ್ ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಮಾಡಲಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಸನ ಜೆಡಿಎಸ್ ಟಿಕೆಟ್ ಸ್ವರೂಪ್ ಅವರಿಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಸನ ಜೆಡಿಎಸ್ ಟಿಕೆಟ್ ಸ್ವರೂಪ್ಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಈ ಹಿಂದಿನಿಂದಲೂ ಕೂಡ ಇದೇ ರೀತಿಯ ಮಾತುಗಳನ್ನು ಎಚ್ ಡಿ ಕುಮಾರಸ್ವಾಮಿಗಳು ಸ್ವಾಮಿ ಅವರು ಹೇಳ್ತಾ ಬರ್ತಾ ಇದ್ರು ಅಂದ್ರೆ ಹಾಸನ ಜೆಡಿಎಸ್ ಟಿಕೆಟ್ ಸ್ವರೂಪ್ ಸಾಮಾನ್ಯ ಕಾರ್ಯಕರ್ತನಿಗೆ ಅಂತ ಅದೇ ಮಾತಿಗೆ ಬದ್ಧರಾಗಿದ್ದಾರೆ ಈಗಲೂ ಕೂಡ ಬದ್ಧರಾಗಿದ್ದಾರೆ ಇನ್ನೇನು ಅಧಿಕೃತವಾಗಿ ಘೋಷಣೆ ಒಂದೇ ಬಾಕಿ ಇರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಆ ಅಧಿಕೃತ ಘೋಷಣೆಯನ್ನು ಕೂಡ ಮಾಡಲಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭವಾನಿ ರೇವಣ್ಣಗಿಲ್ಲ ಹಾಸನ ಟಿಕೆಟ್ ಟಿಕೆಟ್ ಘೋಷಣೆಗೂ ಮುನ್ನವೇ ಸ್ವರೂಪ್ಗೆ ಕೊಟ್ರ ಬಿ ಫಾರಂ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರ ಕಳೆದ ಹಲವಾರು ದಿನಗಳಿಂದ ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಮಾತುಕತೆಗಳು ಗೊಂದಲಗಳು ಇದೆಲ್ಲ ಏರ್ಪಟ್ಟು ಈಗ ಕೊನೆಗೂ ಕೂಡ ಸ್ವರೂಪ ಅವರಿಗೆ ಹಾಸನ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹಿಂದಿನಿಂದಲೂ ಅವರ ಮಾತಿಗೆ ಬದ್ಧರಾಗಿ ಕೊನೆಗೂ ಅವರಿಗೆ ಹಾಸನ ಜೆಡಿಎಸ್ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಗಟ್ಟಿ ನಿರ್ಧಾರವನ್ನ ಮಾಡಿದ್ದಾರೆ ಭವಾನಿ ರೇವಣ್ಣ ಅವರು ಬಹಳಷ್ಟು ಹೋರಾಟ ನಡೆಸಿದ್ರು ಜೊತೆಗೆ ರೇವಣ್ಣ ಅವರು ಕೂಡ ಹೋರಾಟ ನಡೆಸಿದ್ರು ತಮ್ಮ ಪತ್ನಿಗೆ ಹಾಸನ ಜೆಡಿಎಸ್ ಟಿಕೆಟ್ ಅನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಆದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನಿಲುವು ಬದಲಾಗಲಿಲ್ಲ ಅವರ ತಂದೆಯ ಮಾತಿನಂತೆ ನಾನು ನಡೆದುಕೊಳ್ಳುತ್ತೀನಿ ಅಂತ ಕೊನೆಗೆ ಎಚ್ ಡಿ ರೇವಣ್ಣ ಅವರು ಮೊನ್ನೆ ಅಷ್ಟೇ ಹೇಳಿದ್ರು ಅಂದ್ರೆ ಅವರ ತಂದೆಯ ನಿರ್ಧಾರ ದೇವೇಗೌಡರ ನಿರ್ಧಾರ ಒಂದು ರೀತಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಒಲವು ಯಾವ ರೀತಿ ಇತ್ತು ಅದೇ ರೀತಿಯ ನಿಲುವನ್ನು ದೇವೇಗೌಡರು ಕೂಡ ಹೊಂದಿದ್ರು ಅನ್ನುವಂಥದ್ದು ಹಲವಾರು ಬೆಳವಣಿಗೆಗಳಿಂದ ನಮಗೆ ತಿಳಿದಿರುವಂತಹ ಮಾಹಿತಿ ಹಾಗಾಗಿ ಸ್ವರೂಪ್ ಅವರಿಗೆ ಹಾಸನ ಜೆಡಿಎಸ್ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗೇ ಇತ್ತು ಈಗಲೂ ಕೂಡ ಅದೇ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಬಿ ಫಾರಂ ನೀಡಿದ್ದಾರಾ ಹಾಗಾದರೆ ಟಿಕೆಟ್ ಘೋಷಣೆಗೂ ಮುನ್ನವೇ ಬಿ ಫಾರಂ ನೀಡಿದ್ದಾರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನೇನು ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿರೋದು